ಬೆಳಗಾವಿ ಜಿಲ್ಲೆಯ ರಾಮದುರ್ಗ ಪಟ್ಟಣದಲ್ಲಿ ಶಿವಾಜಿ ಮಹಾರಾಜರ ಜಯಂತಿಯನ್ನು ಸರಳವಾಗಿ ಆಚರಣೆ ಮಾಡಲಾಯಿತು. ಶಿವಾಜಿ ಮಹಾರಾಜರು ದೇಶದ ರಕ್ಷಣೆಗೆ ಖಡ್ಗ ಹಿಡಿದು ಹೋರಾಟ ಮಾಡಿದ ಮಹಾರಾಜರು. ಛತ್ರಪತಿ ಶಿವಾಜಿ ಮಹಾರಾಜರ ಆದರ್ಶಗಳು ಇಂದಿನ ಯುವ ಪೀಳಿಗೆಗೆ ಮಾದರಿಯಾಗಿವೆ. ತಾಯಿಯಿಂದ ಪ್ರೇರಣೆ ಪಡೆದ ಶಿವಾಜಿ ದೇಶದಲ್ಲಿ ಸಂಸ್ಕೃತಿ ರಕ್ಷಣೆಗೆ ಕೊಡುಗೆ ನೀಡಿದ್ದಾರೆ ಎಂದು ಶಾಸಕ ಮಹದೇವಪ್ಪ ಯಾದವಾಡ ಹೇಳಿದ್ದಾರೆ. ಶಿವಾಜಿ ಮಹಾರಾಜರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಮಾತನಾಡಿದ ಮಹದೇವಪ್ಪ ಯಾದವಾಡರವರು, ರಾಜ್ಯ ಸರ್ಕಾರ ಮರಾಠ ಸಮಾಜದ ಅಭಿವೃದ್ಧಿಗೆ ಅಗತ್ಯ ಅನುದಾನ ನೀಡಲಿದೆ. ಈ ಅನುದಾನದಿಂದಾಗಿ ಸಮಾಜದ ಸಮಸ್ಯೆಗಳನ್ನು ಪರಿಹರಿಸಲು ಹಾಗೂ ಸಮುದಾಯದ ಅಭಿವೃದ್ಧಿಗೆ ಸಹಾಯವಾಗುತ್ತದೆ ಎಂದು ತಿಳಿಸಿದ್ದಾರೆ. ಮಲಿ ಹಾಲ ಕಟ್ಟಿಸ್ಬಿಟ್ಟಂದ್ರೆ ಛತ್ರಪತಿ ಶಿವಾಜಿ ಯುದ್ಧ ಮಾಡುವಂತ ಸಂದರ್ಭ ತಾಯಿ ಕಟ್ಟಿ ಬರ್ತದೆ. ಸ್ವಲ್ಪ ಏನಾದ್ರು ಧೈರ್ಯ ಬರ್ತಿದ್ದಂತೆ ಸ್ವಲ್ಪ ಬೆಳಕು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಧನಲಕ್ಷ್ಮಿ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಅಧ್ಯಕ್ಷ ಮಲ್ಲಣ್ಣ ಯಾದವಾಡ, ಶಿವಾಜಿರವರು ಹಿಂದೂ ಧರ್ಮದ ಉಳಿವಿಗಾಗಿ, ನಾಡಿನ ರಕ್ಷಣೆಗಾಗಿ ಶ್ರಮಿಸಿದ್ದಾರೆ. ಇಂದಿನ ರಾಜಕೀಯ ಮುಖಂಡರು ಮತ್ತು ಯುವ ಪೀಳಿಗೆ ಅವರು ಹಾಕಿಕೊಟ್ಟ ಮಾರ್ಗದಲ್ಲಿ ನಡೆಯಬೇಕಾಗಿದೆ ಎಂದು ಹೇಳಿದರು. ನಂತರ ಮಾತನಾಡಿದ ಮರಾಠ ಸಮಾಜದ ಮುಖಂಡ ಪಿಎಂ ಜಗತಾಪ, ರಾಮದುರ್ಗಕ್ಕೂ ಶಿವಾಜಿ ಮಹಾರಾಜರಿಗೂ ನಂಟಿದೆ. ರಾಮದುರ್ಗದ ಕೋಟೆ ಶಿವಾಜಿ ಮಹಾರಾಜರ ಕಾಲದಲ್ಲಿಯೇ ನಿರ್ಮಾಣವಾಗಿದೆ. ಇಂತಹ ಸ್ಥಳದಲ್ಲಿ ಹುಟ್ಟಿರುವ ನಾವೇ ಧನ್ಯರು ಎಂದು ಹರ್ಷ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ತಹಶೀಲ್ದಾರರಾದ ಮಲ್ಲಿಕಾರ್ಜುನ್ ಎಗ್ಗನ್ನವರ್, ಪ್ರಕಾಶ್ ಬರ್ಗೆ ಸೇರಿದಂತೆ ತಾಲೂಕು ಮಟ್ಟದ ಅಧಿಕಾರಿಗಳು ಹಾಗೂ ಸಮಾಜದ ಮುಖಂಡರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಆನಂದ ಲಂಬಾಣಿ, TV12 ಕನ್ನಡ, ಬೆಳಗಾವಿ. TV12 ಕನ್ನಡ, ಇದು ಕನ್ನಡಿಗರ ಧ್ವನಿ.